ಕುಮಟಾ ತಾಲೂಕಿನ ದ್ಯೂಗಿ ಸರ್ಕಲ್ನಲ್ಲಿ ನೂತನವಾಗಿ ನಿರ್ಮಿಸಲಾದ ಹಾಲಕ್ಕಿ ಒಕ್ಕಲಿಗ ಸಮುದಾಯ ಭವನ ಲೋಕಾರ್ಪಣೆ ಕಾರ್ಯಕ್ರಮ March 3 ನಡೆಯಲಿದೆ ಎಂದು ಕುಮಟಾ ಹಾಲಕ್ಕಿ ಒಕ್ಕಲಿಗ ಸಂಘದ ಅಧ್ಯಕ್ಷ ಗೋವಿಂದ ಗೌಡ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕುಮಟಾದಲ್ಲಿ ಕರೆಯಲಾದ ಸುದ್ದಿಗೋಷ್ಠಿಯಲ್ಲಿ ಹಾಲಕ್ಕಿ ಒಕ್ಕಲಿಗರ ಸಮುದಾಯ ಭವನ ಲೋಕಾರ್ಪಣೆ ಕಾರ್ಯಕ್ರಮಗಳ ವಿವರಣೆಯನ್ನು ಕುಮಟಾ ಹಾಲಕ್ಕಿ ಒಕ್ಕಲಿಗರ ಸಂಘದ ಅಧ್ಯಕ್ಷ ಗೋವಿಂದ ಗೌಡ ಅವರು ನೀಡಿದರು. 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಭವ್ಯವಾಗಿ ನಿರ್ಮಾಣವಾದ ಹಾಲಕ್ಕಿ ಒಕ್ಕಲಿಗರ ಸಮುದಾಯ ಭವನದ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಆಗಮಿಸಲಿರುವ ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ಡಾಕ್ಟರ್ ನಿರ್ಮಲಾನಂದ ನಾಥ ಸ್ವಾಮೀಜಿ ಹಾಗೂ ಮಠದ ಪ್ರಧಾನ ಕಾರ್ಯದರ್ಶಿ ಶ್ರೀ ಪ್ರಸನ್ನನಾಥ ಸ್ವಾಮೀಜಿಯವರನ್ನು ಮೆರವಣಿಗೆ ಮೂಲಕ ಸಮುದಾಯ ಭವನಕ್ಕೆ ಕರೆತರಲಾಗುವುದು. ಗಿಫ್ಟ್ ಸರ್ಕಲ್ನಿಂದ ಆರಂಭವಾಗುವ ಮೆರವಣಿಗೆ ಹೆಗ್ಡೆ ಕ್ರಾಸ್ನಲ್ಲಿ ಸಮಾಪ್ತಿಯಾಗುವುದು. ಬಳಿಕ ನೇರವಾಗಿ ದ್ಯೋಗಿ ಸರ್ಕಲ್ನಿಂದ ಪೂರ್ಣಕುಂಭ ಸ್ವಾಗತದೊಂದಿಗೆ ಶ್ರೀಗಳನ್ನು ಸಮುದಾಯ ಭವನಕ್ಕೆ ಕರೆತರಲಾಗುವುದು. ಈ ಭವ್ಯ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ, ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್, ನಮ್ಮ ನೆಚ್ಚಿನ ಕುಮಟಾ ಶಾಸಕ ದಿನಕರ್ ಶೆಟ್ಟಿ ಸೇರಿದಂತೆ ಹಲ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಎಂದರು. 4 ಕೋಟಿ ವೆಚ್ಚದಲ್ಲಿ ಸಭಾಭವನ ನಿರ್ಮಾಣವಾಗಿದೆ. ಹಾಗೆ ಗೌರ್ಮೆಂಟಿಂದ 1 ಕೋಟಿ ಮಂಜೂರಾಗಿದೆ. ಈಗ ಯಾವುದೇ ನಮಗೆ ಕೈ ಸಿಗಲಿಲ್ಲ, ಹಣ ಒಂದು ದಿನಗಳ ಸಿಕ್ಕಿದೆ. ಡಾಕ್ಯುಮೆಂಟ್ ಎಲ್ಲ ತಯಾರು ಮಾಡಿಕೊಟ್ಟಿದ್ದೇವೆ ನಾವು. ಹಾಗೆ ಮಿನಿಸ್ಟ್ರಿಗಳು, ಅಲ್ಲಿ ಒಬ್ಬ ಮುಖ್ಯಮಂತ್ರಿಗಳು ಬರ್ತಾರೆ, ಅಶ್ವಥ್ ನಾರಾಯಣ ಅವರು ಬರ್ತಾರೆ, ದೇಶಪಾಂಡೆ ಸಾಹೇಬರು ಬರ್ತಿದ್ದಾರೆ, ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಹೆಬ್ಬಾರು ಕೂಡ ಬರ್ತಿದ್ದಾರೆ, ನಮ್ಮ ದಿನಕರ್ ಚಟ್ರು ಅವರು ದೊಡ್ಡ ಸಹಾಯ ಇದೆ, ಅವರು ಬರ್ತಿದ್ದಾರೆ. ಅವ್ರ ಮುಖಾಂತರವೇ ಈ ಜಾಗವನ್ನು ನಾವು ಪಡೆದೇವೆ, ಸಭಾಭವನಕ್ಕೆ ಅಡಿಗಲ್ಲು ಹಾಕಿದ್ದೇವೆ. ಹಾಲಕ್ಕಿ ಒಕ್ಕಲಿಗರ ಸಂಘದ ಕಾರ್ಯದರ್ಶಿ ಶ್ರೀಧರ್ ಗೌಡ ಅವರು ಮಾತನಾಡಿ, ಕುಮಟಾದಲ್ಲಿ ಎಲ್ಲ ಸಮುದಾಯಗಳಿಗೂ ಭವನಗಳಿವೆ, ಆದರೆ ಕ್ಷೇತ್ರದಲ್ಲಿ ಬಹುಸಂಖ್ಯಾತರಾದ ಹಾಲಕ್ಕಿ ಸಮಾಜಕ್ಕೆ ಸಮುದಾಯ ಭವನ ಇರಲಿಲ್ಲ. ನಮ್ಮ ಸಮಾಜದ ಕಾರ್ಯಕ್ರಮ ಮಾಡಲು ಸುಸಜ್ಜಿತ ಸಮುದಾಯ ಭವನ ಇರಲಿಲ್ಲ. ಹಾಗಾಗಿ ನಮ್ಮ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ 2017 ನವೆಂಬರ್ 23 ಸಭಾಭವನದ ಶಿಲಾನ್ಯಾಸವನ್ನು ನೆರವೇರಿಸಲಾಯಿತು. ಅಲ್ಲಿಂದ ಆರಂಭವಾದ ಕಾಮಗಾರಿ ಈಗ ಮುಗಿದಿದೆ. ಭವ್ಯವಾಗಿ ನಿರ್ಮಾಣವಾದ ಸಮುದಾಯ ಭವನ March 3 ಲೋಕಾರ್ಪಣೆಯಾಗಲಿದೆ. ಇದು ಹಾಲಕ್ಕಿಗಳ ಸಮುದಾಯ ಭವನವಾದರೂ ಎಲ್ಲಾ ಸಮುದಾಯಗಳ ಬಳಕೆಗೆ ಲೋಕಾರ್ಪಣೆಯಾಗಲಿದೆ. ಈ ಭವನಕ್ಕೆ ಸರ್ಕಾರದಿಂದ 1.25 ಕೋಟಿ ರೂಪಾಯಿ ಮಂಜೂರಾಗಿದೆ. ಆದರೆ ಇನ್ನೂ ಸರ್ಕಾರದ ಹಣ ನಮ್ಮ ಸಮಿತಿಯ ಕೈ ಸೇರಿಲ್ಲ. ನಮ್ಮ ಸಮುದಾಯದ ಜೊತೆಗೆ ಎಲ್ಲ ಸಮುದಾಯಗಳ ಮುಖಂಡರು, ರಾಜಕಾರಣಿಗಳು ನಮಗೆ ಆರ್ಥಿಕ ನೆರವನ್ನು ನೀಡಿ ಪ್ರೋತ್ಸಾಹಿಸಿದ್ದಾರೆ. ಈ ಸಮುದಾಯ ಭವನದಲ್ಲಿ ಮುಂದಿನ ದಿನಗಳಲ್ಲಿ ಹಾಲಕ್ಕಿಗಳ ಜಾನಪದ, ಸುಗಿ ಕುಳಿತಂತಹ ವಿಭಿನ್ನ ಕಲಾ ಪ್ರಕಾರಗಳ ತರಬೇತಿ, ಪ್ರತಿಭಾ ಪುರಸ್ಕಾರ, ಆರ್ಥಿಕವಾಗಿ ತೀರ ಹಿಂದುಳಿದವರಿಗೆ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಸೇರಿದಂತೆ ಸಮಾಜವನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯುವ ಕಾರ್ಯಚಟುವಟಿಕೆಗಳನ್ನು ನಡೆಸಲಾಗುವುದು. ಭವನದಿಂದ ಬರುವ ಆದಾಯದಲ್ಲಿ ಶೇಕಡ 20% ಶೈಕ್ಷಣಿಕ ನೆರವು ನೀಡಲಾಗುವುದು. ಇನ್ನು March 4 ರಾಜ್ಯ ಒಕ್ಕಲಿಗರ ಸಂಘಗಳ ಸಮಾವೇಶ ನಡೆಯಲಿದೆ. ಸಮಸ್ತ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ವಿನಂತಿಸಿದರು. ಕುಮಟಾದಲ್ಲಿ ಪ್ರತಿಯೊಂದು ಸಮಾಜಕ್ಕೆ ಒಂದೊಂದು ಸಮುದಾಯ ಭವನ ಹಚ್ಚಿಕೊಂಡಂತಾಗಿದೆ. ಇಲ್ಲಿ ನಾವು ಹಾಲಕ್ಕಿಗಳು ಬಹುಸಂಖ್ಯಾತರಾಗಿದ್ದರೂ ಕೂಡ ನಮ್ಮದೇ ಆದಂತಹ ಒಂದು ಅಂದ್ರೆ ನಮ್ಮ ಮದುವೆ ಕಾರ್ಯಕ್ರಮ ಆಗಿರ್ಬೋದು ಅಥವಾ ನಮ್ಮಲ್ಲಿರುವಂತಹ ಕಲೆಗಳು, ಸುಗ್ಗಿ ಅಥವಾ ಗುಂಟೆ ಮತ್ತು ಇನ್ನಿತರ ಸಾಂಪ್ರದಾಯಿಕ ಹಾಡುಗಳು, ಇದನ್ನು ಪ್ರದರ್ಶನಕ್ಕೂ ಕೂಡ ನಮ್ಮದೇ ಆದಂತಹ ಸಭಾಭವನ ಇರಲಿಲ್ಲ. ಅದೇ March 3, 2021 ಬುಧವಾರ ಅದು ಲೋಕಾಪರಣ ಬರಲಿಕ್ಕೆ. ಇದು ಹಲಕ್ಕಿ ಒಕ್ಕಲಿಗರ ಸಮುದಾಯ ಭವನ ಆಗಿದ್ದರೂ ಕೂಡ ಕೇವಲ ಇದು ಹಲಕ್ಕಿ ಒಕ್ಕಲಿಗರಲ್ಲ, ಸಮಸ್ತ ಜನತೆಗೆ ಇದು ಉಪಯೋಗಕ್ಕೆ ಬರ್ತದೆ. ಈ ಸಂದರ್ಭದಲ್ಲಿ ಹಾಲಕ್ಕಿ ಒಕ್ಕಲಿಗರ ಸಮುದಾಯ ಭವನ ಲೋಕಾರ್ಪಣೆ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಲಾಯಿತು. ಸುದ್ದಿಗೋಷ್ಠಿಯಲ್ಲಿ ಹಾಲಕ್ಕಿ ಒಕ್ಕಲಿಗರ ಸಂಘದ ಪ್ರಮುಖರಾದ ಕೃಷ್ಣಗೌಡ, ಸುಬ್ರಾಯ್ಗೌಡ, ಮಂಜುನಾಥ್ ಗೌಡ, ಈಶ್ವರ್ ಗೌಡ, ಮೋಹನ್ ದಾಸ್ ಗೌಡ, ಮಂಜುನಾಥ್ ಗೌಡ ಕುಡ್ಲೆ, ಈರಣ್ಣ ಗೌಡ, ಅರುಣ್ ಗೌಡ ಇತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.